ಗದ್ದಿಗೌಡರಲ್ಲ ಅವರು ಗಾದಿಗೌಡರು ಮನೆಯಲ್ಲಿ ಮಲ್ಕೋತಾರೆ. ಬಾಗಲಕೋಟೆ ಕಾಂಗ್ರೆಸ್ ಪಕ್ಷ ಚಲೋ ಐತ್ರಿ, ನೋಡೇ ಇಲ್ಲ ನಾವು ಈ ಕಡೆ ಬಂದೇ ಇಲ್ಲ. ಎಲ್ಲದೂ ಮೋದಿ ಬೆಲೆ ಏರಿಕೆ ಮಾಡ್ಯಾರ್ರಿ, ಏನು ಯೋಜನೆ ಇಲ್ರಿ. ಕೋಮವಾದಿ ಪಕ್ಷವನ್ನ ದೂರ ಇಡಬೇಕಂತೇಳಿ ನಾವು ಸ್ವಯಂ ಪ್ರೇರಿತವಾಗಿ ಇವಾಗ ಕಾಂಗ್ರೆಸ್ ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಮಹಿಳೆಯರು ಒಬ್ರು ಪ್ರಧಾನ ಮಂತ್ರಿ ಒಮ್ಮೆ ಆಗ್ಲಿ, ಆಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಲ್ರಿ. ಈ ಪ್ರಧಾನ ಮಂತ್ರಿ ಮೋದಿ ಅವರು ಅಭಿವೃದ್ಧಿ ಕಾರ್ಯಗಳಿಂದ ಬರೀ ನಾವು ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಇಂಡಿಯಾ ಮಸೀದಿ ಮಂದಿರ್ ಬಿಟ್ಟು ಈ 10 ವರ್ಷ ಅವ್ರು ಯಾವುದೇ ದೃಷ್ಟಿಯಿಂದ ಕೆಲಸ ಮಾಡಲಿಲ್ಲ. 2 ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಮಕ್ಕಳು ಎಜುಕೇಶನ್ ಕಲಿತು ಎಜುಕೇಶನ್ ಮಾಡ್ಕೊಂತಿದ್ದಾರೆ ಸರ್ ಮಕ್ಕಳು, ಅವ್ರಿಗೆ ಯಾವುದೇ ರೀತಿಯಿಂದ ಡೆವಲಪ್ ಗಳಿಲ್ಲ. ಒಬ್ಬ ರಾಜಕಾರಣಿ ಒಬ್ಬ ದೇಶದ ಪ್ರಧಾನಮಂತ್ರಿ ಆಗಲಿ, ಅವರು ಜನಪ್ರತಿನಿಧಿಗಳು ಅಂದ್ರೆ ನಮ್ಮ ಜನರ ಕಾಪಾಡುವಂತ ಜನಪ್ರತಿಗಳು ಅಂತ ನಾವು ಓಟ್ ಹಾಕಿಸಿ ಕಳಿಸಿರ್ತೀವಿ. ಅವ್ರು ಮಾಡಿದ್ದಾದ್ರೂ ಏನು 130 ಲಕ್ಷ ಕೋಟಿ ಸಾಲ ಜಾಸ್ತಿ ಆಯ್ತು. ವೀಕ್ಷಕರೇ, ಕಾಂಗ್ರೆಸ್ಗೆ ಇಡೀ ರಾಜ್ಯದಲ್ಲಿ ಪ್ಲಸ್ ಅಂದ್ರೆ ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿಯನ್ನ ಘೋಷಿಸಿದ್ಕೆ ಜನ ಮತ ಹಾಕಿದ್ರು, 136 ಶಾಸಕರಿಗಿದ್ರು. ಈಗ ಗ್ಯಾರಂಟಿಯನ್ನ ಪೂರೈಸಿದೆ ಸರ್ಕಾರ, ನುಡಿದಂತ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾರಥ್ಯದ ಸರ್ಕಾರ ಹೇಳ್ತಾ ಇದೆ, ಜನ ಕೂಡ ಅದನ್ನ ಅನುಭವಿಸ್ತಾ ಇದ್ದಾರೆ. ಬಾಗಲಕೋಟೆ ಅಂದ್ರೆ ರಾಜ್ಯದ ಯಾವ ಗಡಿ, ಯಾವ ಉತ್ತರ ಕರ್ನಾಟಕ ಇರಲಿ, ಎಲ್ಲಾ ಕಡೆ ಕೂಡ ಗ್ಯಾರಂಟಿ ತಲುಪ್ತಾ ಇದ್ದಾರೆ. ನಾವಿವತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೇವೂರು ಅನ್ನುವಂತ ಗ್ರಾಮದಲ್ಲಿ ಇದೀವಿ. ಇಲ್ಲಿನ ಮಹಿಳಾ ಮತದಾರರು ಏನ್ ಹೇಳ್ತಾರೆ ಕೇಳೋಣ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಮಾದೇವ್ರಿ. ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಎಲ್ಲ ಬರ್ತಾವ್ರಿ, ಹೇಗ ಅನ್ಸುತ್ತೆ ಕಾಂಗ್ರೆಸ್ ಸರ್ಕಾರದ? ಚಲೋ ಅನ್ಸತ್ರಿ, ಕಾಂಗ್ರೆಸ್ ಪಕ್ಷ ಚಲೋ ಅನ್ಸತ್ರಿ. ಹೌದ್ರಿ, ಎಲ್ಲಾ ಯೋಜನೆನು ಕೊಟ್ಟಾರ್ರಿ. ಈಗೆಲ್ಲಾ ಗ್ರಾಮೀಣದೊಳಗ ಈಗ ಇದನ್ನ ಕೆರೆ ಕೆಲಸ ಅದನ್ನೆಲ್ಲ ರೈತರಿಗೆ ಮಾಡ್ಯಾರ್ರಿ. ಎಲ್ಲಾ ಯೋಜನೆನು ಚಲೋ ಅದಾವ್ರಿ. ಒಂದರ್ಶನ ಅಂತಾರೆ, ಮೋದಿ ಮೋದಿ ಅಂತಾರೆ, ಗ್ಯಾರಂಟಿ ತಗೊಂಡಿರೋ ನೀವೇನಂತೀರಾ? ನಾವು ಸಿದ್ದರಾಮಯ್ಯ ಅಂತೇವ್ರಿ. ನೋಡಿದಿರಾ ಸಿದ್ದರಾಮಯ್ಯ ಸಮಾವೇಶ? ಎಲ್ಲದೂ ಮೋದಿ ಬೆಲೆ ಏರಿಕೆ ಮಾಡ್ಯಾರ್ರಿ, ಏನು ಯೋಜನೆ ಇಲ್ರಿ. ಏನಾವು ಗ್ರಾಮೀಣದೊಳಗ ಮಾಡ್ಯಾರ್ರಿ ಅಭಿವೃದ್ಧಿ, ಮತ್ತೆ ಅದನ್ನ ಮಾಡಬೇಕಲ್ರಿ, ಅದನ್ನ ಮಾಡೇವಂತ ಅದನ್ನೊಂದು ಹೇಳ್ತಾರ್ರಿ. ನಮ್ಗ ಅದರಿಂದ ಏನ ಲಾಭ ಇಲ್ರಿ. ಇವೆಲ್ಲ ಹಿರಿಯರಾಗಿ ಸಂಯುಕ್ತ ಪಾಟೀಲ್ ಅವ್ರಿಗೆ ಹೆಂಗೆ ಅವ್ರಿಗೆ ಓಟ್ ಹಾಕೋದ್ರಿ? ಒಳ್ಳೇದಲ್ರಿ, ಅವ್ರ ಆರ್ಸಬಲ್ರಿ. ನಿಮ್ಮ ಹೆಸರು? ರೇಣುಕಾರಿ. ರೇಣುಕಾರ, ಹೆಂಗಿದೆ ಈ ಸಲ ಬಾಗಲಕೋಟೆ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲುತ್ತಾ? ಅಮ್ಮ ಗಾಂಧೀಜಿ ಅಮ್ಮನ ಗೆಲ್ಲುದ್ರೆ ಇಂದಿರಾ ಗಾಂಧಿನ ಗೆಲ್ಲು ಕಾಂಗ್ರೆಸ್. ಮೊದ್ಲಿಂದ್ಲು ಸೋನಿಯಾ ಗಾಂಧಿ, ಮೊದ್ಲಿಂದ್ಲು ಕಾಂಗ್ರೆಸ್. ನೀವು ಕಾಂಗ್ರೆಸ್ ಆಯ್ತು ಅವ ಮಾತ್ ಕೇಳಿಸ್, ಮಾತಾಡಕ್ ಬರಲ್ವಾ? ಕಷ್ಟ. ಸರಿ ಹೇಳಿ, ನಿಮ್ಮ ಹೆಸರು? ರೇಣುಕಾರಿ. ಹೇಗಿದೆ ಈ ಸಲ ಬಾಗಲಕೋಟೆ? ಬಾಗಲಕೋಟೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಇದು ಚಲೋ ಐತ್ರಿ. 4 ಸಲ ಪಿ ಸಿ ಗದ್ದಿಗೌಡರ ಗೆಲ್ಸ್ಬಿಟ್ಟಿದ್ರು ಬಿಜೆಪಿ ಇಂದ. ಕಷ್ಟ ರೀ, ಗೆಲ್ಲದಿಲ್ಲ ಬರೋದಲ್ರಿ, ಬರೋದಲ್ರಿ. ಕಾಂಗ್ರೆಸ್ ಬರೋದ್ರಿ, ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಆಗಲ್ರಿ. ಹಾಂ ರೀ, ಅವ್ರೇ ರೀ. ರಾಹುಲ್ ಗಾಂಧಿ ಆಗ್ಬೇಕಾ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೇಕಾ? ರಾಹುಲ್ ಗಾಂಧಿ ಆಗಲ್. ಇಬ್ರಲ್ಲಿ ಯಾರು ಆಗಲ್ ಒಟ್ಟಿನಲ್ಲಿ? ಹಾ ಆಗಲ್. ಲಾಸ್ಟ್ ಟೈಮ್ ವೀಣಾ ಕಾಶಪ್ಪ ಅವ್ರು ನಿಂತಿದ್ರು, ಆಗ್ಲಿಲ್ಲ. ಈ ಬಾರಿ ಈಗ ಮತ್ತೆ ಅವ್ರು ಮೇಡಮ್ ಆಗ್ಬೇಕಾಗಿತ್ರಿ, ಮತ್ತೆ ಈಗ ಮೇಡಮ್ ಕೊಳಿಲ್ಲಲ್ರಿ ಟಿಕೆಟ್, ಈಗ ಬಾಗಲಕೋಟೆಲಿಂದ್ರ ಮತ್ತ ಸಂಯುಕ್ತ ಮೇಡಮ್ ಬಂದಾರ, ಇವ್ರ ಆಗಲ್ರಿ. ಒಮ್ಮೆ ಅವ್ರಿಗೆ ಅವಕಾಶ ಕೊಡ್ರಿ. ಹಾ ರೀ, ಇವ್ರು ಮಹಿಳೆಯರು ಒಬ್ರು ಪ್ರಧಾನ ಮಂತ್ರಿ ಒಮ್ಮೆ ಆಗ್ಲಿ, ಆಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಲ್ರಿ. ಆಗ್ಬೇಕ ಇಂದಿರಾ ಗಾಂಧಿನೂ ಆಗಲ್ರಿ. ಇಂದಿರಾ ಗಾಂಧಿ ಅವ್ರ ಆದ್ಮೇಲೆ ಈಗ ಒಟ್ಟ ಕಾಂಗ್ರೆಸ್ ನವರು ಪ್ರಧಾನ ಮಂತ್ರಿ ಆಗ್ಬೇಕ್ರಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಧಾನಿ ಆಗ್ಬೇಕ್ರಿ ಅನ್ನೋದು ಆಸೆ ಐತ್ರಿ ನಮಗ. ಹಾನ್ರಿ, ನಮ್ ಗ್ರಾಮೀಣದೊಳಗ ಇದು ಬಾರ್ ಅಂಗಡಿ ತೆಗಿಬೇಕ್ರಿ. ಇದು ಮಾತ್ರ ಸತ್ಯದ ನೋಡಿ, ಇದನ್ನ ಇದನ್ನ ಒಂದ ಕೊಟ್ರ ನಾವು ಮಹಿಳೆಯರೆಲ್ಲರೂ ಓಟ್ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀವಿ. ಹಾ ಐತ್ರಿ, ಇಲ್ಲಿ ಒಂದ್ ಐತ್ರಿ, ಅದನ್ನ ಮೊದಲ್ ತೆಗೀರಿ. ಈಗ 15 ವರ್ಷ ಹುಡುಗರು ಸದ ಕುಡಿತಾವ್ರಿ ಈಗ, ಅದನ್ನಿಂದ್ರ ಬಾಳ ನೋಡ್ರಿ. ನೀವು ಏನು ಯೋಜನೆ ಕೊಡ್ಬೇಕಾಗಿಲ್ಲ, ಅದನ್ನ ಒಂದ್ ಬಂದ್ ಮಾಡಿದ್ರೆ ನಾವ್ ಹೆಣ್ಮಕ್ಳು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನೋಡ್ರಿ. ಹಾನ್ರಿ, ಹೇಗಿದೆ ಈ ಸಲ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ? ಕಾಂಗ್ರೆಸ್ ಗೆಲ್ಲುತ್ತಾ ಸರ್? ನಿಮ್ಮ ಹೆಸರು? ಸರ್, ನನ್ನ ಹೆಸರು ದುಂಡಪ್ಪ ಎಳಿಮೆ ಅಂತೇಳಿ, ಪ್ರಾಪರ್ ಬಾಗಲಕೋಟು. ಮತ್ತು ನಾವು ಬಾಲ್ಯದಿಂದಲೇ RSS ಸ್ವಯಂ ಸೇವಕರು. ನಾವು ಸಂಘದ RSS ಸ್ವಯಂ ಸೇವಕರು. ನಾವು ಭಾಜಪದವರು. ಮತ್ತೆ ಕಾಂಗ್ರೆಸ್ಗೆ ಬಂದ್ರಿ? ಕಾಂಗ್ರೆಸ್ಗೆ ಯಾಕೆ ಬಂದ್ವಿ ಅನ್ನೋದಿಂದ, ಬಾಲ್ಯದಿಂದಲೇ ನಮಗೆ ಕೋಮಗಲಿಬೆ ಸೃಷ್ಟಿಸು ವಿಷ ಬೀಜ ಬಿತ್ತು ಅಂತದ ಈ ಪ್ರಧಾನಮಂತ್ರಿ ಮೋದಿ ಅವರು. ಅಭಿವೃದ್ಧಿ ಕಾರ್ಯಗಳಿಗಿಂತ ಜಾತಿ ಜಾತಿಯಲ್ಲಿ ವೈಷಮ್ಯವನ್ನು ಬಿತ್ತಿ ಅದರ ಮುಖಾಂತರ ಬರೀ ನಾವು ಹಿಂದೂ ಮುಸ್ಲಿಮು ಪಾಕಿಸ್ತಾನ್ ಇಂಡಿಯಾ ಮಸೀದಿ ಮಂದಿರ್ ಬಿಟ್ಟು ಈ 10 ವರ್ಷ ಅವ್ರು ಯಾವುದೇ ದೃಷ್ಟಿಯಿಂದ ಕೆಲಸ ಮಾಡಲಿಲ್ಲ. ಈ
ನಮ್ಮ ಭಾರತ ದೇಶದ ಜನ ಯಾವ ತರ ಇದಾರೆ ಅಂದ್ರೆ ಒಂದು ಮುಗ್ಧ ಜನ. ನಮ್ದು ಜಾತ್ಯತೀತ ರಾಷ್ಟ್ರ. ಇದನ್ನ ಇವರು ಆ ಜಾತ್ಯತೀತ ರಾಷ್ಟ್ರ ಇದ್ದಂತ ವ್ಯಕ್ತಿತ್ವದೊಳಗ ಇವರು ಬರೀ ದೇಶ ವಿಭಜನೆ ಮಾಡುವಂತ ಕೆಲಸ ಹಿಂದಿನವ್ರು ಯಾರು ಮಾಡಲಿಲ್ಲ. ಇವ್ರು ದೇಶ ವಿಭಜನೆ ಕೆಲಸ ಮಾಡಕತ್ತಾರೆ. ಯಾಕೆ ಮಾಡಕತ್ತಾರೆ ಅಂದ್ರೆ ಇವ್ರ ಅಭಿವೃದ್ಧಿ ಕಾರ್ಯಗಳಿಂದ ಯಾವ್ದಾದ್ರು ಇದ್ರು ಬರೀ ಆ ಮಸೂದಿ ಮಂದಿರ ಮುಸ್ಲಿಂ ಹಿಂದೂ ಕೋಮಗಲಭೆ ಸೃಷ್ಟಿ ಮಾಡೋದು, ಅದರಿಂದ ಬೇಜಾರಾಗಿ ಮತ್ತ ಇವತ್ತಿನ ದಿವಸ ಮನೆಗೆ ರೈತರಿಗೆ ನಾವು ಮೊದಲ ಯೂರಿಯಾ ಗೊಬ್ಬರ 200-300 ರೂಪಾಯಿ ಪ್ಯಾಕೆಟ್ ಇತ್ತು, 150 ರೂಪಾಯಿ ಪ್ಯಾಕೆಟ್ ಇತ್ತು, DAP ಕಡಿಮೆ ಇತ್ತು. ಇವಾಗ ಎಲ್ಲ GST ಕಟ್ಟಿ 2000 ವರೆಗೂ ನಾವು ಒಂದು ಪ್ಯಾಕೆಟ್ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. 40 ಕೆಜಿ ಹಿಂದೆ ದೇಶ ಸ್ವತಂತ್ರ ಸಿಕ್ಕ 1947ರಾಗ ನಮ್ಮ ದೇಶನ ಭ್ರಷ್ಟರು ಮತ್ತು ಮೊಘಲರು ದೋಚಿ ಹೋದಾಗ ನಮ್ಮ ಎಲ್ಲಾ 4 ದಿಕ್ಕುಗಳನ್ನು ನಮ್ಮಲ್ಲಿ ಯಾವ ಅದಕ್ಕೆ ಭದ್ರತೆ ಇದ್ದಿದ್ದಿಲ್ಲ. ಅಂತ ಇದ್ರೊಳಗ ಈ ರಾಜೀವ್ ಗಾಂಧಿ ಅವರು ಮತ್ತು ಇಂದಿರಾ ಗಾಂಧಿ ಅವರು ಮಹಾತ್ಮ ಗಾಂಧಿ ಅವರು ದೊಡ್ಡ ಪ್ರಮಾಣ ನಮ್ಮ ದೇಶವನ್ನು ಮುನ್ನಡೆಸ್ಕೊಂಡ್ಬಂದು 1947ರಿಂದ 57 ವರ್ಷ ಇವರು ಕಾಂಗ್ರೆಸ್ ದವರು ದೇಶವನ್ನು ಆಳಿದ್ರು ಕೂಡ ಅಲ್ಲಿ ಪ್ರಧಾನಮಂತ್ರಿಗಳು ಹಿಂದೆ ಆಳಿದಂತ 53 ಲಕ್ಷ ಕೋಟಿ ನಮ್ಮ ದೇಶದ ಸಾಲ ಇತ್ತು. ಅವಾಗ ವ್ಯಾಟ್ ಒಳಗ ಬರೇ ವ್ಯಾಟ್ GST ಇದ್ದಿದ್ದಿಲ್ಲ. ಅವಾಗ ವ್ಯಾಟ್ ಮುಖಾಂತರ ಬರೀ 53 ಲಕ್ಷ ಕೋಟಿ ನಮ್ಮ ದೇಶದ ಸಾಲ ಇತ್ತು. ನಮ್ಮ ಸಂಪತ್ತನ್ನು ಲೂಟಿ ಮಾಡುವುದಾಗ ನಮ್ದು ನಮ್ಮ ಖಜಾನೆ ಖಾಲಿ ಇದ್ದಂತ ಇದ್ರೊಳಗ ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರ ನಡೆಸ್ಕೊಂಡ್ ಬಂದಿದ್ದ 53 ಲಕ್ಷ ಕೋಟಿ ಇಷ್ಟು ಡೆವಲಪ್ ಮಾಡಿ ಈ 10 ವರ್ಷದಾಗ ಮೋದಿ ಬಂದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 340 ರೂಪಾಯಿ ಗ್ಯಾಸ್ ಇತ್ತು. ಆ 340 ರೂಪಾಯಿ ಗ್ಯಾಸ್ ಇವಾಗ ಏನಾಗಿತ್ತು ಕೇಳಿ, ಮಹಿಳೆಯರಿಗೆ 1100-1100 ರೂಪಾಯಿ ಗ್ಯಾಸ್ ಆಗಿದೆ. ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ 40 ರೂಪಾಯಿ 50 ರೂಪಾಯಿ ಇದ್ದಂಥದ್ದು 100 ದಾಟಿದೆ. ಇನ್ನೂ ಅದ್ರ ಜೊತೆಗೆ ಹೇಳ್ಬೇಕಂತಂದ್ರೆ ಇಷ್ಟೆಲ್ಲ GST ಇನ್ಕ್ಲೂಡ್, ಒಂದು ಹಾಲಿನ ಪ್ಯಾಕೆಟು ಮೊಸರಿನ ಪ್ಯಾಕೆಟು ಒಂದು ಏನೇ ತಗೋಬೇಕಾದ್ರು GST 18% GST ಅನ್ನು ನಾವು ಟ್ಯಾಕ್ಸ್ ಕಟ್ಟಿದ್ರು ಕೂಡ ಇಷ್ಟು ಯಾಕೆ 183 ಲಕ್ಷ ಕೋಟಿ ಸಾಲ ಹೆಂಗಾಯ್ತು? ಏನ್ ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಆಗಕ್ಕೆ ಒಂದು ಏನಾದ್ರೂ ಬೇಕಲ್ಲ, ಹೊಸ ಯೋಜನೆಗಳು ಬೇಕು, ಹೊಸ ವಿಚಾರಗಳು ಬೇಕು. ಒಬ್ಬ ರಾಜಕಾರಣಿ, ಒಬ್ಬ ದೇಶದ ಪ್ರಧಾನಮಂತ್ರಿ ಆಗಲಿ, ಒಬ್ಬ ತಾಲೂಕು MLA ಆಗಲಿ, ಒಬ್ಬ ಡಿಸ್ಟ್ರಿಕ್ಟ್ MP ಆಗಲಿ, ಅವರು ಜನಪ್ರತಿನಿಧಿಗಳು ಅಂದ್ರೆ ನಮ್ಮ ಜನರ ಕಾಪಾಡುವಂತ ಜನಪ್ರತಿಗಳು ಅಂತೇಳಿ ನಾವು ಓಟ್ ಹಾಕಿಸಿ ಕಳಿಸಿರ್ತೀವಿ. ಅವ್ರು ಮಾಡ್ತಾ ಇರೋದೇನು? ಅವ್ರು ಮಾಡಿದ್ದಾದ್ರು ಏನು? 183 ಲಕ್ಷ ಕೋಟಿ ಇವತ್ತಿಗೆ ಸಾಲ, ಬರೀ 10 ವರ್ಷದಾಗ 130 ಲಕ್ಷ ಕೋಟಿ ಸಾಲ ಜಾಸ್ತಿ ಆಯ್ತು. ಮತ್ ಯಾಕಾಯ್ತು? ಅದರಿಂದ ಇದಕ್ಕೆ ಜನ ಬೇಸತ್ತು. ಇವತ್ತೆ ನಾವು ಇಂದಿರಾ ಗಾಂಧಿ ಹೆಂಗ್, ರಾಜೀವ್ ಗಾಂಧಿ ಹೇಳಿದ್ರು, ಇಂದಿರಾ ಗಾಂಧಿ ಅವ್ರು ಹೆಂಗ್ ಹೇಳಿದ್ರು, ಅದ್ರಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಜಾತ ಶತ್ರು ಅವರು ಕೂಡ ಇಷ್ಟು ಸಾಲವನ್ನು ಮಾಡಿಲ್ಲ. ಅವರೆಲ್ಲ ಗ್ರಾಮ ಸಡಕ ಯೋಜನೆ ಮಾಡಿದ್ರು, ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನೆ ಅವರೇ ತಂದಿದ್ದು, ಹೈವೇಗಳು ತಂದಿದ್ದು ಅವರೇ. ಅಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಇವತ್ತಿಗೂ 183 ಲಕ್ಷ ಕೋಟಿ ಸಾಲ ಆಗಿದೆ. ಹೊಸದ್ ಏನ್ ಅಭಿವೃದ್ಧಿ ಆಗಿದೆ? ಏನ್ ಡೆವಲಪ್ ಆಗಿದೆ? ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 22,000 ರೂಪಾಯಿಗೆ ಒಂದ್ ತೊಲಿ ಬಂಗಾರ ಇತ್ತು. ಇವತ್ತು ಬರೀ 10 ವರ್ಷದಾಗ 75,000 ರೂಪಾಯಿ ತೊಲಿ ಆಗಿದೆ ಬಂಗಾರ. ಮತ್ತೆ ಇದ್ರ ಉದ್ದೇಶ ಏನು? ಈಗೆಲ್ಲ ನೋಡ್ರಿ ಎಷ್ಟು ಮಹಿಳೆಗಳು ಅದರ ಮನೆಯೊಳಗೆ ಲಗ್ನ ಮಾಡ್ಬೇಕಾದ್ರೆ ತಾಳಿ ತಗೋಬೇಕಾದ್ರೆ, ಒಂದು ಜೋಡ ತಾಳಿ ತಗೋಬೇಕಾದ್ರೆ ನಿಮ್ಗೆ ಕಮ್ಸೆ ಕಮ್ ಒಂದು 4ನೇ ತೂಕ ಅಂತಾರೆ ನಮ್ ಇದ್ರೊಳಗೆ. ಆ 4ನೇ ತೂಕಕ್ಕೆ ನಮಗ 20,000 ರೂಪಾಯಿ ಕೊಡ್ಬೇಕಾಕತ್ತೆ. ಆ 20,000 ರೂಪಾಯಿ ಎಲ್ಲಿ ಕೊಡಕಾಕತ್ತೆ? 20,000 ರೂಪಾಯಿ ಎಲ್ಲಿ ಕೊಡಕಾಕತ್ತೆ? ಅದ್ರ ಮೇಲೆ ನಿಯಂತ್ರಣ ಮಾಡಬಹುದಾಗಿತ್ತಲ್ಲ. 2 ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಆ 2 ಕೋಟಿಯನ್ನ ಉದ್ಯೋಗ ಸೃಷ್ಟಿ ಮಾಡೋದು ನಮ್ಮ ಮನೆಯೊಳಗೆ 5-6 ಮಂದಿ 6-6 ಮಂದಿ ಮಕ್ಕಳು ಎಜುಕೇಶನ್ ಮಾಡಿ ಕುಂತಿದ್ದಾರೆ ಸರ್ ಮಕ್ಕಳು. ಅವ್ರಿಗೆ ಯಾವುದೇ ರೀತಿಯಿಂದ ಡೆವಲಪ್ಗಳಿಲ್ಲ. ಇಲ್ಲಿ ಪೊಕಡ ಮಾರ್ಬೇಕಾದ್ರೆ ಇಲ್ಲಿ ಪೊಕಡ ತಿನ್ನೋರು ಯಾರಿಲ್ಲ. ಯಾಕಂದ್ರೆ ನಾವು ತಿನ್ನೋದು ರೊಟ್ಟಿ ನುಚ್ಚು ಮಜ್ಜಿಗೆ ಊಟ ಮಾಡಿದವ್ರು. ಪೊಕಡ ಎಲ್ಲಿ ತಿನ್ನಕೈತಿ? ಅವ್ ಮೋದಿಗೆ ಏನ್ ಗೊತ್ತಿಲ್ಲ, ಅನಿವೆ ತಿಂತಾನೆ 80,000 ರೂಪಾಯಿ ಕೊಟ್ಟು ಅವ ಪೊಕಡ ತಿನ್ನೋದು ರೂಢ ಐತಿ. ನಮ್ಗೆ ಎಲ್ಲಿ ಪೊಕಡ ಮರಕಾಗಿತ್ತ? ಪೊಕಡ ತಿನ್ನಕಾಗತ್ತಾ? ನಾವು ಮುಂಜಾನೆ ಹೊತ್ತಂಬ 4 ರೊಟ್ಟಿ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗುವಂತ ಜನ ನಾವು. ಅಂತದ್ರೊಳಗೆ ನಾವು ಯಾವುದೇ ದೃಷ್ಟಿಯಿಂದ ಈ ಕೋಮವಾದಿ ಪಕ್ಷವನ್ನ ದೂರ ಇಡ್ಬೇಕಂತೇಳಿ ನಾವು ಸ್ವಯಂ ಪ್ರೇರಿತವಾಗಿ ಇವಾಗ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಸರ್. ಒಟ್ಟೆ ಗೆಲ್ತೀವಿ, 100% ಗೆಲ್ತೀವಿ. ಯಾಕಂದ್ರೆ ಹಿಂದಿನ ಎಂಪಿ ಅವರು 1,68,000 ಲೀಡ್ಲೆ ಹೋಸಲ ಬಂದಾರ. ಆ 1,68,000 ಅವ್ರ ಗದ್ದಿಗೌಡರು ಈ ಸಲ ಬೀಳ್ತಾರ. ಗದ್ದಿಗೌಡರಲ್ಲ, ಅವರು ಗಾದಿಗೌಡರು ಮನೆಯಲ್ಲಿ ಮಲ್ಕೋತಾರೆ. ಥ್ಯಾಂಕ್ ಯು ಸರ್. ಗದ್ದಿಗೌಡರಂತೂ ಯಾರನ್ನೋದು ಇದನ್ನ ಇಲ್ಲ ಅವ್ರಿಗೆ.
ಏನು ಏನು ಸುದ್ದಿನ ಇಲ್ರಿ, ನೋಡೇ ಇಲ್ರಿ, ನೋಡೇ ಇಲ್ಲ ಅವ್ ಈ ಕಡೆ ಬಂದೇ ಇಲ್ಲ. ಹೌದೌದೌದು ಬಂದೇ ಇಲ್ಲ. ನಮ್ ಗ್ರಾಮಕ್ಕಂತರು ಸನೇಕ ಬಂದಿಲ್ಲ ಅವ್ರು. ಥ್ಯಾಂಕ್ ಯು ಸರ್.